हाय वेलकम बैक टू द चैनल हेगिद्रा एल्लरू तुम्बा दिवस नंतर वीडियो आता इदीनि इवत्तु स्वल्प स्पेशल वीडियो अंत हेळबहुदु याके अंत ई डब्बियल्लि हेल्थ एंड ब्यूटी एरडु सिगुत्ते आरोग्य मत्ते सौंदर्य एनिरबहुदु गेस माड्तीरा गेस माड्ता इरि अदक्किंत मुंचे होसदागि नम्म लॉग्स यारादरू नोड्ता इद्दल्लि चानल सब्स्क्राइब आगि पक्कदल्लिरो बेल ऐकान प्रेस माड्बिट्टु आल अंत सेलेक्ट माड्रे नानु हाकुव एल्ल वीडियो नोटिफिकेशन निमगे सिगुत्ते फेसबुक मत्ते इंस्टाग्राम अल्लि फॉलो माड्बहुदु लिंक डिस्क्रिप्शन बॉक्स अल्लि हाकिर्तीनि ओके ऑलरेडी नानु निमगे हेळिद्दे नानु तगोळ्ता इरोदु प्रोटीन यावुदु अंत निमगे हेळ्तीनि अंत नोडि नानु तगोळ्ता इरोदु इदे प्रीमियम वे प्रोटीन ತುಂಬಾನೇ ಚೆನ್ನಾಗಿದೆ ಯಾಕೆಂದ್ರೆ ಒಳ್ಳೆ ರಿಸಲ್ಟ್ ಇದೆ ನಿಮಗೆ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ ಸ್ಕಿನ್ ಇಂಪ್ರೂವ್ ಆಗಿದೆ ಅಂಡ್ ಎನರ್ಜಿ ಜಾಸ್ತಿ ಸಿಗುತ್ತೆ ಅಂಡ್ ಫ್ಯಾಟ್ ಎಲ್ಲ ಕಮ್ಮಿ ಇರೋದು ಸೋ ಹಾಗಾಗಿ ಇದೆ ಪ್ರೋಟೀನ್ ತಗೊಳ್ತಾ ಇರೋದು ಇದು ನಾನು ತಗೊಳ್ತಾ ಇರುವ ವೇ ಪ್ರೋಟೀನ್ ಪೌಡರ್ ಇದರ ಫ್ಲೇವರ್ ಅಂತೂ ತುಂಬಾನೇ ಚೆನ್ನಾಗಿದೆ ಕೇಸರ್ ಕುಲ್ಫಿ ಸೇಮ್ ನಾವು ಕುಲ್ಫಿ ತಿಂದಾಗ ಯಾವ ತರ ಟೇಸ್ಟ್ ಇರುತ್ತೋ ಅದೇ ತರ ಅನ್ಸುತ್ತೆ ನಾನು ಇದನ್ನ ಬಿಸಿ ಮಾಡಿ ತಣಿಸಿದ ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ ಇಲ್ಲಾಂದ್ರೆ ಕೆಲವೊಂದೊಂದು ಸಲ ನೀರಲ್ಲೂ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ ತುಂಬ ಚೆನ್ನಾಗಿದೆ ಫ್ಲೇವರ್ ನನ್ನ ದೇಹದ ತೂಕಕ್ಕೆ ನನಗೆ ಡೈಲಿ 50 ರಿಂದ 60 ಗ್ರಾಂ ಅಷ್ಟು ಪ್ರೋಟೀನ್ ಬೇಕಾಗುತ್ತೆ ನನಗೆ ಈ ಪೌಡರ್ ಇಂದ 22 ಗ್ರಾಂ ಅಷ್ಟು ಪ್ರೋಟೀನ್ ಸಿಗುತ್ತೆ ಮಿಕ್ಕಿರೋ ಪ್ರೋಟೀನ್ ಅನ್ನು ನಾನು ಫುಡ್ ಅಲ್ಲಿ ತಗೊಳ್ಳಬಹುದು ಅಂದ್ರೆ ಡೈಲಿ ಮೊಟ್ಟೆ ಇರಬಹುದು ಅಥವಾ ಬೇರೆ ಹಸಿರು ಹಣ್ಣು ತರಕಾರಿ ಇದರಲ್ಲೆಲ್ಲ ಸಿಗುತ್ತೆ ಸೋ ಹಾಗಾಗಿ ಸೋ ಪ್ರೋಟೀನ್ ಯಾವ ಕಾರಣಕ್ಕೂ ಕಡಿಮೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಇದನ್ನ ತಗೊಳ್ತಾ ಇದೀನಿ ನೋಡಿ ಈ ರೀತಿಯಾಗಿರುತ್ತೆ ಇದು ಹಾಲಿನಿಂದ ತಯಾರಾಗಿರುವ ಒಂದು ಪ್ರಾಡಕ್ಟ್ ಹಸಿರು ಸೊಪ್ಪು ಹಣ್ಣು ತರಕಾರಿಗಳ ಜೊತೆಲಿ ನಾನು ಈ ಪ್ರೋಟೀನ್ ಅನ್ನು ತಗೊಳ್ತಾ ಇದೀನಿ ಅಂದ್ರೆ ನಮಗೆ ಡೈಲಿ ಬೇಕಾಗಿರುವ ಪ್ರೋಟೀನ್ ಅನ್ನು ಕವರ್ ಮಾಡ್ಕೊಳ್ಳೋಕೋಸ್ಕರ ಇದನ್ನ ಕೊಡಿತಾ ಇದೀನಿ ಇದೆ ಪ್ರೋಟೀನ್ ತಗೊಳ್ತಾ ಇರೋದು ಅಂಡ್ ಅದಲ್ಲದೆ ಇನ್ನೊಂದು ಪ್ರೋಟೀನ್ ಕೂಡ ತಗೊಳ್ತಾ ಇದ್ದೀನಿ ಸೊ ಇದರಲ್ಲಿರೋದು ಡ್ರೈ ಫ್ರೂಟ್ಸ್ ಖಾಲಿ ಡ್ರೈ ಫ್ರೂಟ್ಸ್ ಮಾತ್ರ ಅಲ್ಲ ಇದೇನಪ್ಪ ಏನು ಸ್ಪೆಷಲ್ ಇದೆ ಡ್ರೈ ಫ್ರೂಟ್ಸ್ ಎಲ್ಲರೂ ತಿಂತಾರೆ ಅದೇ ಬಾದಾಮ್ ಪಿಸ್ತಾ ಗೋಡಂಬಿ ಖರ್ಜೂರ ಇದೇ ಇರ್ಬೋದಲ್ಲ ಅಂತ ಸೊ ಅಲ್ಲ ಇದರಲ್ಲಿ ಆಲ್ಮೋಸ್ಟ್ ಒಂದು ತುಂಬಾ ಇದೆ ಹೇಳ್ತೀನಿ ಯಾವುದ್ಯಾವುದಂತ ಯಾಕೆಂದರೆ ಮರ್ತೋಗ್ಬಿಡುತ್ತೆ ಹಾಗಾಗಿ ನೋಟ್ ಮಾಡಿಟ್ಕೊಂಡಿದ್ದೀನಿ ಗಸಗಸೆ 50 ಗ್ರಾಂ ಬಿಳಿ ಎಳ್ಳು 100 ಗ್ರಾಂ ಕಪ್ಪು ದ್ರಾಕ್ಷಿ ಮತ್ತು ಇನ್ನೊಂದು ದ್ರಾಕ್ಷಿ ಇರುತ್ತಲ್ಲ ಅದು ಒಣ ದ್ರಾಕ್ಷಿ ಎರಡು ಸೇರಿ 200 ಗ್ರಾಂ ಅಂದರೆ 100 ಗ್ರಾಂ ಈಚ್ ಬಾದಾಮಿ 100 ಗ್ರಾಂ ಇದೆ ಕಲ್ಲಂಗಡಿ ಬೀಜ ಸೊ ಇದನ್ನು ಕೂಡ ತಿನ್ಬೋದು ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ 100 ಗ್ರಾಂ ಒಣ ಖರ್ಜೂರ 100 ಗ್ರಾಂ ಪಂಪ್ಕಿನ್ ಸೀಡ್ಸ್ 100 ಗ್ರಾಂ ಅಂದರೆ ಈ ಕುಂಬಳಕಾಯಿ ಬೀಜ ಇರುತ್ತಲ್ವಾ ಅದು ಈ ಡ್ರೈ ಫ್ರೂಟ್ಸ್ ನಾನು ಡೈಲಿ 2 ಸ್ಪೂನ್ ಅಷ್ಟು ತಗೊಳ್ತೀನಿ ಅದರಲ್ಲಿ ಒಂದು ಖರ್ಜೂರ ಒಂದು 3-4 ಬಾದಾಮಿ ಮತ್ತು ಮಿಕ್ಕಿರೋ ಎಲ್ಲ ಡ್ರೈ ಫ್ರೂಟ್ಸ್ ಇರುತ್ತಲ್ಲ ಮಿಕ್ಸ್ ಇರೋ ಥರ ನೋಡ್ಕೊಳ್ಬೇಕು ಸೀಡ್ಸ್ ಇರ್ಬೋದು ಎಳ್ಳು ಗಸಗಸೆ ದ್ರಾಕ್ಷಿ ಎಲ್ಲನೂ ಮಿಕ್ಸ್ ಇರೋ ಥರ ನೋಡ್ಕೊಳ್ಬೇಕು ಈ ಥರ ಒಂದು 2 ಸ್ಪೂನ್ ತಗೊಂಡ್ರೆ ಸಾಕಾಗುತ್ತೆ ಡ್ರೈ ಫ್ರೂಟ್ಸ್ ಕೆಲವರಿಗೆ ಹೀಟ್ ಅಂತ ಅನಿಸಿದರೆ ಡೇ ಟೈಮಲ್ಲಿ ಸ್ವಲ್ಪ ಜ್ಯೂಸ್ ಇರ್ಬೋದು ಅಥವಾ ಈ ತರಕಾರಿಗಳು ಮುಳ್ಸೌತೆಕಾಯಿ ಈ ಥರ ಇದನ್ನೆಲ್ಲ ತಗೊಳ್ಳೋದ್ರಿಂದ ದೇಹ ತಂಪಾಗಿ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸನ್ನು ನಾನು ಈ ಡಬ್ಬಿಯಲ್ಲಿ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಪ್ರತಿದಿನ ರಾತ್ರಿ ಮಲಗೋಕ್ಕೆ ಮುಂಚೆ ಬಿಸಿ ಹಾಲಿಗೆ ಈ ಮಿಕ್ಸ್ ಮಾಡಿರುವ ಡ್ರೈ ಫ್ರೂಟ್ಸ್ ಇರುತ್ತಲ್ವ ಈಗ ಹಾಲಿಗೆ ಹಾಕಿಬಿಟ್ಟು ಒಂದು 1/2 ಗಂಟೆ 20 ನಿಮಿಷ ಹಾಗೆ ಬಿಡ್ತೀನಿ ಆ ನಂತರ ಒಂದು 20 ನಿಮಿಷದ ನಂತರ ಹಾಲನ್ನು ಕುಡಿಯೋದು ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತಿನ್ನೋದು ಸೊ ಇದೆಲ್ಲ ಮಿಕ್ಸ್ ಮಾಡಿರೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಇನ್ನೊಂದೇನಂದರೆ ನಮಗೆ ಡ್ರೈ ಫ್ರೂಟ್ಸ್ ತಿನ್ನೋದು ಕೆಲವೊಂದು ಸರಿ ಇಷ್ಟನೇ ಆಗೋದಿಲ್ಲ ಬಾದಾಮಿಂದ ಈಗ ತಿನ್ನೋದಕ್ಕೆ ನಮ್ಗೆ ಖಂಡಿತ ಇಷ್ಟ ಇಲ್ಲ ಯಾಕಂದರೆ ಅದೇ ಟೇಸ್ಟ್ ಏನೋ ಒಂಥರ ಸೊ ಅಥವಾ ಬೇರೆ ಬಿಳಿ ಎಳ್ಳು ಇದನ್ನೆಲ್ಲ ಡೈರೆಕ್ಟ್ ತಿನ್ನಲಿಕ್ಕೆ ಅಷ್ಟೇನು ಚೆನ್ನಾಗಿರೋದಿಲ್ಲ ಅಂದರೆ ಖಾಲಿ ಎಳ್ಳನ್ನ ತಿನ್ನಲಿಕ್ಕೆ ಸ್ವಲ್ಪ ಕೈ ಕೈ ಇರುತ್ತೆ ಅಷ್ಟೇನು ಚೆನ್ನಾಗಿ ಅಂತ ಅನಿಸೋದಿಲ್ಲ ಸೊ ಎಲ್ಲನ ಮಿಕ್ಸ್ ಮಾಡಿರೋದ್ರಿಂದ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಒಣ ದ್ರಾಕ್ಷಿ ಅದೆಲ್ಲ ಇರೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ತಿನ್ನಲಿಕ್ಕೆ ಸ್ವಲ್ಪ ಇಷ್ಟ ಆಗುತ್ತೆ ಅಂದರೆ ಇಷ್ಟಪಟ್ಟು ತಿನ್ಬೋದು ಹಾಗಾಗಿ ಮತ್ತೇನಂದರೆ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನಮ್ಮ ಸ್ಕಿನ್ ಇಂಪ್ರೂವ್ ಆಗುತ್ತೆ ಹೆಲ್ದಿ ಫ್ಯಾಟ್ಸ್ ಇದೆ ಆ್ಯಂಡ್ ಒಳ್ಳೆ ಎನರ್ಜಿ ಸಿಗುತ್ತೆ ಸೊ ಯಾವಾಗಲೂ ಯಂಗಾಗಿ ಕಾಣಿಸ್ಬೋದು ಗಸಗಸೆ ಹಾಕಿರೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಎಷ್ಟೋ ಸಲ ತುಂಬ ಸ್ಟ್ರೆಸ್ ಇದೆ ಅಥವಾ ರಾತ್ರಿ ಮೊಬೈಲ್ ನೋಡೋದು ಇದೆಲ್ಲ ಇದ್ದಾವಾಗ ನಿದ್ದೆ ಸರಿಯಾಗಿ ಬರೋದಿಲ್ಲ ಅಂದರೆ ಬೇಗ ನಿದ್ದೆ ಬರೋದಿಲ್ಲ ಸ್ವಲ್ಪ ಬಿಟ್ಟು ಮಲಗುವ ಸ್ವಲ್ಪ ಬಿಟ್ಟು ಮಲಗುವ ಅಂತ ಅನಿಸುತ್ತೆ ಸೊ ಗಸಗಸೆ ಇರೋದ್ರಿಂದ ನಿದ್ದೆ ಚೆನ್ನಾಗಿ ಮಾಡ್ಬೋದು ಸೊ ಹಾಗಾಗಿ ಗಸಗಸೆ ಯೂಸ್ ಮಾಡಿದ್ದೀವಿ ಗಸಗಸೆ ಹಾರ್ಟ್ಗೂ ಚೆನ್ನಾಗಿರುತ್ತೆ ಹಾರ್ಟ್ ಹೆಲ್ದಿ ಆಗಿರುತ್ತೆ ನೆಕ್ಸ್ಟು ಬಾದಾಮ್ ಇದು ನಿಮ್ಗೆ ಗೊತ್ತೇ ಇರುತ್ತೆ ಆ್ಯಂಡ್ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಒಳ್ಳೆ ಎನರ್ಜಿ ಸಿಗುತ್ತೆ ಕೂದಲು ಇಂಪ್ರೂವ್ ಆಗುತ್ತೆ ಸೊ ಬಾದಾಮ್ ಡೈಲಿ 3-4 ಬಂದರೆ ಸಾಕು ಇದು ಅಂದರೆ ತಿನ್ನುವಾಗ
ಸೊ ನೆಕ್ಸ್ಟು ಒಣದ್ರಾಕ್ಷಿ. ಒಣದ್ರಾಕ್ಷಿ ಇದೆಲ್ಲ ಜೊತೆಲಿದ್ದಾವಾಗ ಒಣದ್ರಾಕ್ಷಿ ತುಂಬ ಸ್ವೀಟ್ ಸ್ವೀಟ್ ಆಗಿರುತ್ತಲ್ವ, ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಮೋಷನ್ ಎಲ್ಲ ಕರೆಕ್ಟಾಗಿ ಹೋಗುತ್ತೆ. ಕೆಲವರಿಗೆ ಡ್ರೈ ಫ್ರೂಟ್ಸ್ ತಿಂದಾವಾಗ ಅಥವಾ ಬಾಡಿ ಹೀಟ್ ಜಾಸ್ತಿ ಆದಾಗ ಮಲಬದ್ಧತೆ ಈ ಥರ ಎಲ್ಲ ಬಂದಿರುತ್ತೆ. ಸೊ ಈ ಒಣದ್ರಾಕ್ಷಿ ಎಲ್ಲ ಯೂಸ್ ಮಾಡೋದ್ರಿಂದ ಇದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ಬೋದು. ನೆಕ್ಸ್ಟು ಒಣ ಖರ್ಜೂರ, ದಿನಕ್ಕೆ ಒಂದು ಅಥವಾ ಎರಡು ತಿಂದರೆ ಸಾಕಾಗುತ್ತೆ. ನಾನು ಡೈಲಿ ಒಂದೇ ತೊಗೊಳೋದು, ಏನಂದರೆ ಎನರ್ಜಿ ಬೂಸ್ಟ್ ಆಗುತ್ತೆ ಮತ್ತು ನಮ್ಮ ಕೂದಲೆಲ್ಲ ಇಂಪ್ರೂವ್ ಆಗುತ್ತೆ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಪಂಪ್ಕಿನ್ ಸೀಡ್ಸ್ ಮತ್ತು ವಾಟರ್ಮೆಲನ್ ಸೀಡ್ಸ್, ಇದನ್ನೆಲ್ಲ ತಿಂತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಆಯಿತಾ. ಅದು ಯಾವಾಗಲೂ ತಿಂತಾಯಿದ್ರು, ನಾನು ಕೇಳ್ತಿದ್ದೆ ಅದನ್ನೆಲ್ಲ ಯಾಕೆ ತಿಂತೀರಾ ಹಾಗೆ ಹೀಗೆ ಅಂತ. ಬಟ್ ನನಗೆ ಡೆಲಿವರಿ ಆದವಾಗ ಈ ಅಂಟು ಉಂಡೆ ಅದೆಲ್ಲ ಹೇಳ್ತಾರಲ್ಲ ಡ್ರೈ ಫ್ರೂಟ್ಸ್ ಉಂಡೆ, ಆ ಥರ ಎಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ, ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು ಕಷ್ಟ ಅಂತ ಅನಿಸ್ತು. ಆವಾಗ ಅದು ಇದನ್ನು ತಿನ್ನು ನೋಡು, ನಿಮ್ಗೆ ಗೊತ್ತಾಗುತ್ತೆ ಒಳ್ಳೆ ಚೆನ್ನಾಗಿ ಸ್ಕಿನ್ ಎಲ್ಲ ಇಂಪ್ರೂವ್ ಆಗುತ್ತೆ, ಹೇರ್ ಇಂಪ್ರೂವ್ ಆಗುತ್ತೆ ನೋಡು ಅಂತ ಹೇಳಿದ್ವಿ. ಸೊ ಆವಾಗ ಒಂದು 6 ಮಂತ್ಸ್ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿ ತಿಂದಿದ್ದೆ, ನಂಗೆ ತುಂಬಾ ಚೆನ್ನಾಗಿ ಅನಿಸ್ತು. ಹೇರ್ ಕೂಡ ಆವಾಗ ತುಂಬಾ ಚೆನ್ನಾಗಿತ್ತು, ನೀವು ನೋಡಿರ್ತೀರಾ ಲಾಗಲ್ಲಿ. ಸೊ ಎಲ್ಲ ಮಿಕ್ಸ್ ಮಾಡಿ ತೊಗೊಳ್ತಾ ಇದ್ದೀನಿ. ಪಂಪ್ಕಿನ್ ಸೀಡ್ಸ್ ಮತ್ತು ವಾಟರ್ಮೆಲನ್ ಸೀಡ್ಸ್ ಇದೆಲ್ಲ ಒಂದು ವ್ಯಾಲ್ಯೂಯಬಲ್ ನ್ಯೂಟ್ರಿಯೆಂಟ್ಸ್ ಇರುವಂಥ ಒಂದು ಸೀಡ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಹೆಲ್ದಿ ಫ್ಯಾಟ್ಸ್, ಮೆಗ್ನೇಷಿಯಂ, ಸಿಂಕ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಇವೆ. ಸೊ ಇದನ್ನು ನೀವು ಕೂಡ ತೊಗೊಳ್ಬೋದು. ಈ ಬಿಳಿ ಎಳ್ಳು ಇದು ನಮ್ಮ ಬೋನ್ ಸ್ಟ್ರಾಂಗ್ ಮಾಡುತ್ತೆ ಆಯಿತಾ. ಯಾವಾಗಲೂ ಸ್ವಲ್ಪ ಮೈಕೈ ನೋವು ಇರೋದು, ಕಾಲು ನೋವು, ಈ ಥರ ಮಸಲ್ ಪೇನ್ ಈ ಥರ ಎಲ್ಲ ಇದ್ದರೆ ಬಿಳಿ ಎಳ್ಳು ತಿಂದರೆ ಒಳ್ಳೆ. ಅಂದರೆ ಡೆಲಿವರಿ ಆದಾಗ ಒಂದು 6 ಮಂತ್ಸ್ ತೊಗೊಂಡೆ, ಆನಂತರ ಸ್ವಲ್ಪ ಬೋರ್ ಅಂತ ಅನಿಸ್ತು. ಆಮೇಲೆ ಅದನ್ನು ತೊಗೊಳ್ಳೋದೇ ಮರ್ತುಬಿಟ್ಟೆ, ಹಾಗೆ ಸುಮ್ಮನೆ ಬಿಟ್ಬಿಟ್ಟೆ. ಇವಾಗ ಪುನಃ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ವೇ ಪ್ರೋಟೀನ್. ನಿಮಗೆ ಇದು ಆನ್ಲೈನಲ್ಲಿ ಸಿಗೋದು ಕಷ್ಟ, ನಿಮಗೇನಾದರೂ ಬೇಕು ಅಂತ ಅನಿಸಿದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಸೊ ಕಾಲ್ ಮಾಡಿಬಿಟ್ಟು ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಕೇಳಿ, ನಿಮಗೆ ಕೊರಿಯರ್ ಮಾಡೋದಿದೆ ಅದನ್ನೆಲ್ಲ ಕೇಳಿ ತಿಳ್ಕೊಳ್ಬೋದು. ಓಕೆ, ಮತ್ತು ಏನಂದರೆ ನೀವೇನಾದರೂ ವೆಯ್ಟ್ ಗೈನ್ ಮಾಡ್ತಾ ಇದ್ದೀರಾ ಅಥವಾ ವೆಯ್ಟನ್ನು ಮೇಂಟೈನ್ ಮಾಡ್ತಾ ಇದ್ದೀರಾ ಅಂದರೆ ಆವಾಗ ಇದನ್ನು ತೊಗೊಳ್ಬೋದು. ಯಾಕೆಂದರೆ ಇದು ಕ್ಯಾಲೋರಿ ಡೆನ್ಸ್ ಇರುತ್ತೆ. ಸೊ ವೆಯ್ಟ್ ಲಾಸ್ ಮಾಡೋರಿದ್ದರೆ ತುಂಬ ಕಡಿಮೆ ತೊಗೊಳ್ಬೇಕಾಗುತ್ತೆ ಅಥವಾ ನಿಮ್ಮ ಕ್ಯಾಲೋರಿನ ಕೌಂಟ್ ಮಾಡಿಬಿಟ್ಟು ತೊಗೊಳ್ಬೇಕಾಗುತ್ತೆ. ಓಕೆ, ನಾನು ಇನ್ನೊಂದು ಪ್ರೋಟೀನ್ ಪೌಡರ್ ಸಪ್ರೇಟಾಗಿ ಯಾಕೆ ತೊಗೊಳ್ತಾ ಇದ್ದೀನಿ ಅಂತ ನೀವು ಕೇಳ್ಬೋದು. ಯಾಕೆಂದರೆ ಇದರಲ್ಲೇ ಪ್ರೋಟೀನ್ ಸಿಗುತ್ತೆ ಅಲ್ವಾ ಅಂತ. ಇದರಲ್ಲಿ ಪ್ರೋಟೀನ್ ಸಿಗುತ್ತೆ ಹೌದು, ಆದರೆ ಪ್ರೋಟೀನ್ ತುಂಬ ಜಾಸ್ತಿ ಅಂತ ಇರೋದಿಲ್ಲ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಇರುತ್ತೆ. ಸೊ ಹಾಗಾಗಿ ನಾನು ನನ್ನ ಡೈಲಿ ಒಂದು ಇಂತಿಷ್ಟು ಪ್ರೋಟೀನ್ ಬೇಕು ಪ್ರತಿಯೊಬ್ಬರಿಗೂ ಕೂಡ. ಸೊ ಆ ಪ್ರೋಟೀನನ್ನು ನಾವು ಕವರ್ ಮಾಡ್ಕೊಳ್ಬೇಕು ಅಂತ. ಈ ಡ್ರೈ ಫ್ರೂಟ್ಸ್ ಆದ್ರೂ ಜಾಸ್ತಿ ತಿನ್ನೋದಕ್ಕಾಗತ್ತಾ, ಇಲ್ಲ ಸ್ವಲ್ಪ ಮಾತ್ರ ತಿನ್ಬೋದಲ್ವ. ಹಾಗಾಗಿ ನಾನು ಸಪ್ರೇಟಾಗಿ ಪ್ರೋಟೀನ್ ಪೌಡರನ್ನು ತೊಗೊಳ್ತಾ ಇದ್ದೀನಿ. ಸೊ ಅದು ಅಲ್ಲೇ ನಿಮಗೆ ಗೊತ್ತು, ನಾನು ಜಿಮ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನಗೆ ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ಸೊ ಈ ಪ್ರೋಟೀನನ್ನು ತೊಗೊಳ್ತಾ ಇದ್ದೀನಿ. ಓಕೆ, ಈ ಥರ ಡ್ರೈ ಫ್ರೂಟ್ಸ್ ಡಬ್ಬಿಯನ್ನು ನೀವೇ ಮಾಡ್ಕೊಳ್ಬೋದು. ಗ್ರೋಸರಿ ಶಾಪ್ಗೆ ಹೋದರೆ ಇದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗಿ ಎಲ್ಲನೂ ತಂದು ಎಲ್ಲ ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಹೋಗಿಟ್ಕೊಳ್ಳಿ. ಆ್ಯಂಡ್ ವೇ ಪ್ರೋಟೀನ್ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಕಾಲ್ ಮಾಡಿ ಕೇಳ್ಬೋದು. ಕೊರಿಯರ್ ಮುಖಾಂತರ ಕಳಿಸ್ತಾರೆ. ಸೊ ಹಾಗೆ, ಆ್ಯಂಡ್ ಇವತ್ತಿನ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಆ್ಯಂಡ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಸಿ ಯು ಚಿಕೆಗೋ ಬಾಯ್.